ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. 2024-25 ಸಾಲಿನ ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ್ ಸಲುವಾಗಿ ನಿಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳನ್ನು ಯಾವ ರೀತಿ ನಾಮಿನೇಷನ್ ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಾಗಿ ಒಂದು ಸರ್ಚ್ ಇಂಜಿನನ್ನು ಓಪನ್ ಮಾಡಿ, ಸರ್ಚ್ ಬಾರ್ನಲ್ಲಿ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಅಂತ ಟೈಪ್ ಮಾಡಿ. ಇಲ್ಲಿ ಮೊದಲಿಗೆ ಕಾಣುವಂತಹ ಲಿಂಕ್ ಇನ್ಸ್ಪೈರ್ ಅವಾರ್ಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ್ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಮೂರನೇ ಆಪ್ಷನ್ ಆಥರೈಸ್ಡ್ ಲಾಗಿನ್ ಅಂತ ಇದೆ, ಇದರಲ್ಲಿರುವಂತಹ ಕೊನೆಯದು ಸ್ಕೂಲ್ ಅಥಾರಿಟಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಕೂಲ್ ಲಾಗಿನ್ನ ಹೋಮ್ ಪೇಜ್ ಆಗಿದೆ. ಕೆಳಗಡೆ ಸ್ಕ್ರಾಲ್ ಮಾಡಿದ ಹಾಗೆ ನಮಗೆ ಮೂರು ಆಪ್ಷನ್ಗಳು ಕಾಣ್ತವೆ. ಮೊದಲನೇದಾಗಿ ಇರುವಂಥದ್ದು ಆಲ್ರೆಡಿ ರಿಜಿಸ್ಟರ್ಡ್ ಆಗಿರುವಂತಹ ಶಾಲೆಗಳು ತಮ್ಮ ಮಕ್ಕಳನ್ನು ನಾಮಿನೇಷನ್ ಮಾಡುವ ಸಲುವಾಗಿ ಲಾಗಿನ್ ಆಗಲು ಇರುವಂತಹ ಆಪ್ಷನ್ ಇದೆ. ಎರಡನೇದು ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ಅಂದರೆ ಈ ಹಿಂದೆ ರಿಜಿಸ್ಟ್ರೇಷನ್ ಆಗದೇ ಇರುವಂತಹ ಶಾಲೆಗಳು ಈ ವರ್ಷಕ್ಕೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡುತ್ತಿದ್ದರೆ ಅಂತಹ ಶಾಲೆಗಳಿಗಾಗಿ ಇರುವಂತಹ ಆಪ್ಷನ್ ಆಗಿದೆ. ಮೂರನೇದು ಫಾರ್ ರೀಸಬ್ಮಿಷನ್ ಆಫ್ OTR ಆರ್ ಸಬ್ಮಿಷನ್ ಆಫ್ ಸೇವ್ಡ್ ಫೈಲ್, ರೀಸಬ್ಮಿಷನ್ ಮಾಡಲಿಕ್ಕೆ ಇರುವಂತಹ ಆಪ್ಷನ್ ಆಗಿದೆ. ಈಗ ಆಲ್ರೆಡಿ ರಿಜಿಸ್ಟರ್ಡ್ ಶಾಲೆಯ ಮಕ್ಕಳನ್ನ ನಾಮಿನೇಷನ್ ಮಾಡೋದು ಇದೆ, ಹಾಗಾಗಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಸ್ಕೂಲ್ ಅಥಾರಿಟಿ ಪ್ಲೀಸ್ ಎಂಟರ್, ಕೆಳಗಡೆ ಯೂಸರ್ ನೇಮ್ ಇದೆ, ಪಾಸ್ವರ್ಡ್ ಇದೆ, ಕ್ಯಾಪ್ಚಾ ಇದೆ, ಅವೆಲ್ಲವುಗಳನ್ನು ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊದಲನೆಯದಾಗಿ ಕಾಣುವಂತಹ ಸ್ಟೂಡೆಂಟ್ಸ್ ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ಗಳು ಇರುವಂತಹ ಪೇಜ್ ಓಪನ್ ಆಗುತ್ತೆ. ಇದನ್ನು ನಾವು ಕೇರ್ಫುಲ್ಲಾಗಿ ಓದ್ಕೊಂಡು ನಂತರ ನಾಮಿನೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇ ಇನ್ಸ್ಟ್ರಕ್ಷನ್ ನೋಡೋಣ. ಒನ್ ಸ್ಕೂಲ್ ಕ್ಯಾನ್ ಸಬ್ಮಿಟ್ 5 ಐಡಿಯಾಸ್ ಆರ್ ಇನ್ನೋವೇಷನ್ ಆಫ್ ಸ್ಟೂಡೆಂಟ್ಸ್. ಒಂದು ಶಾಲೆ 5 ಐಡಿಯಾಸ್ಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಎರಡನೇದು, ಒನ್ ಸ್ಟೂಡೆಂಟ್ ಕ್ಯಾನ್ ಸಬ್ಮಿಟ್ 1 ಐಡಿಯಾ ಓನ್ಲಿ, ಒಬ್ಬ ವಿದ್ಯಾರ್ಥಿಗೆ ಒಂದು ಐಡಿಯಾ ಮಾತ್ರ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಮೂರನೇದು, ಸಬ್ಮಿಷನ್ ಆಫ್ ಸೇಮ್ ಐಡಿಯಾ ಬೈ ಮಲ್ಟಿಪಲ್ ಸ್ಟೂಡೆಂಟ್ಸ್ ಆಫ್ ಸೇಮ್ ಸ್ಕೂಲ್ ವಿಲ್ ಆಟೋಮೆಟಿಕಲಿ ಲೀಡ್ ಟು ರಿಜೆಕ್ಷನ್ ಆಫ್ ಆಲ್ ಎಂಟ್ರೀಸ್ ಆಫ್ ದಟ್ ಸ್ಕೂಲ್. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಐಡಿಯಾಗಳನ್ನು ಸಬ್ಮಿಟ್ ಮಾಡಿದರೆ ಅದು ಆಟೋಮೆಟಿಕ್ ಆಗಿ ರಿಜೆಕ್ಟ್ ಆಗುತ್ತೆ. ಪ್ಲೀಸ್ ಎನ್ಶೂರ್ ದಟ್ ದ ಸ್ಟೂಡೆಂಟ್ ಹ್ಯಾಸ್ ದೇರ್ ಓನ್ ಬ್ಯಾಂಕ್ ಅಕೌಂಟ್. ಯಾವ ವಿದ್ಯಾರ್ಥಿಗಳನ್ನು ನೀವು ನಾಮಿನೇಷನ್ ಮಾಡ್ತಿರೋ ಆ ವಿದ್ಯಾರ್ಥಿಗಳ ಸ್ವಂತ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾದದ್ದನ್ನು ಖಾತ್ರಿಪಡಿಸ್ಕೊಳ್ಳಿ. ಐದನೇದಾಗಿ, ಡಿಡ್ ಯು ಕಂಡಕ್ಟೆಡ್ ಐಡಿಯಾ ಕಾಂಪಿಟೇಷನ್ ಇನ್ ಯುವರ್ ಸ್ಕೂಲ್ ವೈ ಸೆಲೆಕ್ಟಿಂಗ್ ದ ಸ್ಟೂಡೆಂಟ್ಸ್ ಐಡಿಯಾಸ್ ಇನ್ನೋವೇಷನ್ಸ್, ಇಫ್ ನಾಟ್ ಟು ನೋ ಅಬೌಟ್ ಆರ್ಗನೈಸಿಂಗ್ ಆನ್ ಐಡಿಯಾ ಕಾಂಪಿಟೇಷನ್ ಕ್ಲಿಕ್ ಹಿಯರ್ ಐಡಿಯಾ ಕಾಂಪಿಟೇಷನ್ PDF. ಅಂದರೆ ಮಕ್ಕಳನ್ನು ನಾಮಿನೇಷನ್ ಮಾಡೋದಕ್ಕೂ ಮೊದಲು ಸ್ಕೂಲ್ ಲೆವೆಲಲ್ಲಿ ನೀವು ಒಂದು ಕಾಂಪಿಟೇಷನನ್ನು ಮಕ್ಕಳಿಗಾಗಿ ಕಂಡಕ್ಟ್ ಮಾಡಬೇಕಾಗುತ್ತೆ. ಆ ಕಾಂಪಿಟೇಷನಲ್ಲಿ top 5 ಇರುವಂತಹ ಮಕ್ಕಳ ಐಡಿಯಾಸ್ಗಳನ್ನು ನೀವಿಲ್ಲಿ ನಾಮಿನೇಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇನ್ನೂ ಮಾಡದಿದ್ದಲ್ಲಿ ಇಲ್ಲಿರುವಂತಹ ಒಂದು PDF ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಆಲ್ರೆಡಿ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದರೆ ಎಸ್ ಅಂತ ಕ್ಲಿಕ್ ಮಾಡಿ. ಅದರ ಕೆಳಗಡೆ ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಐಡಿಯಾ ಕಾಂಪಿಟೇಷನ್ ಅಂತ ಇದೆ, ಆ ಬಾಕ್ಸಲ್ಲಿ ನಿಮ್ಮ ಶಾಲೆಯಲ್ಲಿ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದಾಗ ಎಷ್ಟು ಮಕ್ಕಳು ಭಾಗವಹಿಸಿದ್ರು ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಒಂದನೇದಾಗಿರುವಂಥದ್ದು, ಪ್ಲೀಸ್ ಕೀಪ್ ರೆಡಿ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಮಕ್ಕಳನ್ನು ನಾಮಿನೇಷನ್ ಮಾಡುವ ಸಲುವಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿಯಾಗಿ ಇಟ್ಕೊಂಡಿರಬೇಕು. ಮೊದಲನೇದು ಸ್ಟೂಡೆಂಟ್ ಸ್ಕ್ಯಾನ್ಡ್ ಫೋಟೋಗ್ರಾಫ್. ಮಕ್ಕಳ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಅದೇ ರೀತಿ ಐಡಿಯಾ ಅಥವಾ ಇನ್ನೋವೇಷನ್ ಸಿನಾಪ್ಸಿಸ್ ಡಾಕ್ಯುಮೆಂಟ್, ಆ ಸಿನಾಪ್ಸಿಸ್ ಡಾಕ್ಯುಮೆಂಟನ್ನು ಕೂಡ ನೀವು ರೆಡಿಯಾಗಿ ಇಟ್ಕೊಂಡಿರಬೇಕು. ಎರಡನೇ ಇನ್ಸ್ಟ್ರಕ್ಷನನ್ನು ನಾವು ನೋಡೋಣ. ಸ್ಕ್ಯಾನ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಫ್ರಮ್ ಪ್ರಿಂಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ. ನೀವು ಯಾವ ರೀತಿ ಸ್ಕ್ಯಾನ್ ಮಾಡಬೇಕಪ್ಪ ಅಂತಂದರೆ, ಮಕ್ಕಳ ಒಂದು ಪ್ರಿಂಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರುತ್ತೆ ಅದನ್ನು ನೀವು
ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ವೈಲ್ ಸ್ಕ್ಯಾನಿಂಗ್ ಯುವರ್ ಫೋಟೋಗ್ರಾಫ್ ಡು ನಾಟ್ ಲೀವ್ ಎನಿ ಸ್ಪೇಸ್ ಅರೌಂಡ್ ದ ಫೋಟೋ. ನೀವು ಫೋಟೋವನ್ನು ಸ್ಕ್ಯಾನ್ ಮಾಡ್ತಿರ್ಬೇಕಾದ್ರೆ ಕೇವಲ ಆ ವಿದ್ಯಾರ್ಥಿಯ ಫೋಟೋ ಬರೋ ಹಾಗೇನೆ ಅಂದರೆ ಸುತ್ತಮುತ್ತಲಿನ ಒಂದು ಸ್ಪೇಸಲ್ಲಿ ಬರಬಾರ್ದು, ಕೇವಲ ಫೋಟೋ ಅಷ್ಟೇ ಬರೋ ರೀತಿ ನೀವು ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಸೇವ್ ದಮ್ ಆಸ್ JPG, JPEG, PNG, GIF, BMP ಫೈಲ್ಸ್ ವಿತ್ ಸೈಜ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 2 MB. ಸ್ಕ್ಯಾನ್ ಮಾಡಿರುವಂತಹ ಫೋಟೋವನ್ನು ನೀವು JPG, JPEG, PNG, GIF ಅಥವಾ BMP ಫೈಲ್ಸ್ ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡಬೇಕು, ಮತ್ತು ಅದು 2 MBಗಿಂತ ಜಾಸ್ತಿ ಇರಬಾರ್ದು. ಇಮೇಜಸ್ ಶುಡ್ ಬಿ ಪ್ರಾಪರ್ಲಿ ಕ್ರಾಪ್ಡ್. ಆ ಇಮೇಜನ್ನು ಪ್ರಾಪರ್ ಆಗಿ ನೀವು ಕ್ರಾಪ್ ಮಾಡಬೇಕು. ಮೂರನೇ ಇನ್ಸ್ಟ್ರಕ್ಷನನ್ನು ನಾವು ನೋಡೋಣ. ಫೈಲ್ ಟೈಪ್ ಶುಡ್ ಬಿ ಇನ್ PDF, JPG, JPEG ಆ್ಯಂಡ್ ವರ್ಡ್ ಫಾರ್ಮ್ಯಾಟ್. ಇಲ್ಲಿ ಈ ಸಿನಾಪ್ಸಿಸ್ ಡಾಕ್ಯುಮೆಂಟ್ ಏನಿದೆ ಅದು PDF ರೂಪದಲ್ಲಿ ಇರಬೇಕು, ಇಲ್ಲವೇ JPG ಇದ್ರೂ ಆಗುತ್ತೆ, ಇನ್ನು JPEG ಇಲ್ಲವೇ ವರ್ಡ್ ಫಾರ್ಮ್ಯಾಟಲ್ಲಿ ಇದ್ರೂ ಕೂಡ ನಡೆಯುತ್ತೆ. ಫೈಲ್ ಸೈಜ್ ಶುಡ್ ಬಿ ನಾಟ್ ಮೋರ್ ದ್ಯಾನ್ 2 MB. ಈ ಫೈಲ್ ಕೂಡ 2 MBಗಿಂತ ಹೆಚ್ಚಿಗೆ ಇರಬಾರ್ದು. ನಾಲ್ಕನೇ ಇನ್ಸ್ಟ್ರಕ್ಷನನ್ನು ನೋಡೋಣ. ಸಮ್ ಫೀಲ್ಡ್ಸ್ ಆರ್ ಮಾರ್ಕ್ಡ್ ವಿತ್ ಸ್ಟಾರ್, ವಿಚ್ ಮೀನ್ಸ್ ದೀಸ್ ಫೀಲ್ಡ್ ಆರ್ ಟು ಬಿ ಫೀಲ್ಡ್ ಇನ್ ಮ್ಯಾಂಡೇಟರ್ಲಿ. ಅಂದರೆ ಸ್ಟಾರ್ ಮಾರ್ಕ್ ಇರುವಂತಹ ಫೀಲ್ಡ್ಸ್ಗಳನ್ನು ನಾವು ಕಂಪಲ್ಸರಿಯಾಗಿ ಫಿಲ್ ಮಾಡಲೇಬೇಕಾಗುತ್ತೆ. ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಓದಿ ನಂತರ ಇಲ್ಲಿರುವಂತಹ ಒಂದು ಬಾಕ್ಸ್ ಮೇಲೆ ನಾವು ಟಿಕ್ ಮಾಡಬೇಕು, ಅದಾದ ನಂತರ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆ್ಯಡ್ ಸ್ಟೂಡೆಂಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೈನ್ಸ್ ಲ್ಯಾಬ್ ಇನ್ ದ ಸ್ಕೂಲ್ ಅಂತ ಕೇಳುತ್ತೆ. ಸೈನ್ಸ್ ಲ್ಯಾಬ್ ಇದ್ದಲ್ಲಿ ಎಸ್ ಅಂತ ಮಾಡಿ, ಇಲ್ದಿದ್ದಲ್ಲಿ ನೋ ಅಂತ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಕೆಳಗಡೆ ಡ್ರಾಪ್ ಡೌನ್ ಬಾಕ್ಸಲ್ಲಿ ಸ್ಕೂಲ್ ಲ್ಯಾಬ್ ಅಂತ ಇದೆ, ಇನ್ನೂ ಒಂದು ಅಟಲ್ ಥಿಂಕರಿಂಗ್ ಲ್ಯಾಬ್ ಅಂತ ಇದೆ. ಯಾವುದು ತಮ್ಮ ಶಾಲೆಗೆ ಅನ್ವಯಿಸುತ್ತೋ ಅದನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಯ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮ್ ಇದೆ, ಆ್ಯಸ್ ಪರ್ ಬ್ಯಾಂಕ್ ಪಾಸ್ಬುಕ್ ಅಂತ ಕೊಡಲಾಗಿದೆ. ಅಂದರೆ ಆ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ರೀತಿ ನೇಮ್ ಇದೆಯೋ ಅದೇ ರೀತಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಅದಾದ ನಂತರ ಫಾದರ್ ನೇಮ್, ಮದರ್ ನೇಮ್, ಜೆಂಡರ್ ಇದೆ, ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ಕಾಂಟ್ಯಾಕ್ಟ್ ನಂಬರ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಕೇಳುತ್ತೆ, ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಅದಾದ ನಂತರ ಇಮೇಲ್ ಅಡ್ರೆಸ್ ಇಫ್ ಎನಿ. ಇಲ್ಲಿ ನೋಡಿ ಸ್ಟಾರ್ ಮಾರ್ಕ್ ಇಲ್ಲ, ಹಾಗಾಗಿ ಇದೇನು ಮ್ಯಾಂಡೇಟರಿ ಇಲ್ಲ, ಇದನ್ನು ನಾವು ಇದ್ರೆ ಫಿಲ್ ಮಾಡ್ಬೋದು, ಇಲ್ದಿದ್ರೆ ಬಿಡ್ಬೋದು. ಅದಾದ ನಂತರ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ಯಾಟಗರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಐಡಿಯಾ ಆರ್ ಇನ್ನೋವೇಷನ್ ಟೈಟಲ್ ಅಂತ ಇದೆ. ಇಲ್ಲಿ ಸಿನಾಪ್ಸಿಸ್ನ ಟೈಟಲನ್ನು ನೀವು ಟೈಪ್ ಮಾಡಿ. ಅದಾದ ನಂತರ ಆ ಸಿನಾಪ್ಸಿಸ್ ಬಗ್ಗೆ ಬ್ರೀಫ್ ರೈಟಪನ್ನು ಮಾಡಬೇಕಾಗುತ್ತೆ. ಅದು ನಾಟ್ ಎಕ್ಸೀಡಿಂಗ್ 300 ವರ್ಡ್ಸ್ ಇನ್ ಇಂಗ್ಲಿಷ್ ಓನ್ಲಿ. ನಮ್ಮ ಬ್ರೀಫ್ ರೈಟಪ್ ಹೇಗಿರಬೇಕಪ್ಪ ಅಂತಂದರೆ 300 ವರ್ಡ್ಸ್ ಎಕ್ಸೀಡ್ ಆಗಬಾರ್ದು, ಮತ್ತು ಇಂಗ್ಲೀಷ್ನಲ್ಲಿ ನಾವು ರೈಟಪನ್ನು ಮಾಡಬೇಕಾಗುತ್ತೆ. ಮತ್ತು ಕೆಳಗಡೆ ಒಂದು ನೋಟ್ ಕೊಡಲಾಗಿದೆ, ಪ್ಲೀಸ್ ಡೋಂಟ್ ಇನ್ಸರ್ಟ್ ಸ್ಪೆಷಲ್ ಕ್ಯಾರೆಕ್ಟರ್ ಇನ್ ಬ್ರೀಫ್ ಲೈಕ್. ಅಂದರೆ ಸ್ಟಾರ್ ಆಗಿರ್ಬೋದು, ಡಾಲರ್, ಹ್ಯಾಶ್, ಈ ತರಹದ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ನಾವಿಲ್ಲಿ ರೈಟಪ್ ಮಾಡಬೇಕಾದ್ರೆ ಬಳಸಬಾರ್ದು. ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ಕೂಡ ಕೊಡಲಾಗಿದೆ. ನಾಮಿನೇಷನ್ ಮಾಡುತ್ತಿರುವಂತಹ ವಿದ್ಯಾರ್ಥಿಯ ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಇಲ್ಲೊಂದು ನೋಟ್ ಕೂಡ ಕೊಡಲಾಗಿದೆ, ಓನ್ಲಿ ನಾಮಿನೇಟೆಡ್ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಕನ್ಸಿಡರ್ಡ್. ನಾಮಿನೇಟ್ ಆದಂತಹ ವಿದ್ಯಾರ್ಥಿಯ ಅಕೌಂಟನ್ನ ಕನ್ಸಿಡರ್ ಮಾಡಲಾಗುತ್ತೆ. ಅಂತಹ ವಿದ್ಯಾರ್ಥಿಗಳಿಗೆ 10,000 ಅಮೌಂಟನ್ನು ಹಾಕಲಾಗುತ್ತೆ. ಇಲ್ಲಿ ನೇಮ್ ಆಫ್ ಬ್ಯಾಂಕ್ ಇದೆ, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಬ್ಯಾಂಕ್, ಅಕೌಂಟ್ ನಂಬರ್, ರಿಪೀಟ್ ಅಕೌಂಟ್ ನಂಬರ್, ಅಕೌಂಟ್ ಹೋಲ್ಡರ್ಸ್ ನೇಮ್, ಇವೆಲ್ಲವೂ ಮ್ಯಾಂಡೇಟರಿ ಇರುವಂಥದ್ದು. IFSC ಕೋಡ್ ಆಫ್ ಬ್ಯಾಂಕ್, ರಿಪೀಟ್ IFSC ಕೋಡ್ ಆಫ್ ಬ್ಯಾಂಕ್, ಈ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ವಿದ್ಯಾರ್ಥಿಯ ಫೋಟೋ ಮತ್ತು ಸಿನಾಪ್ಸಿಸ್ ಫೈಲನ್ನು ಅಪ್ಲೋಡ್ ಮಾಡಲಿಕ್ಕೆ ಪೇಜ್ ಓಪನ್ ಆಗುತ್ತೆ. ಮೊದಲನೇದಾಗಿ ಪ್ಲೀಸ್ ಸೆಲೆಕ್ಟ್ ಫೋಟೋ ಟು ಅಪ್ಲೋಡ್. ಇಲ್ಲಿರುವಂತಹ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ.
ಈ ಫೋಟೋ 2 MB ಸೈಜ್ಗಿಂತ ಕಡಿಮೆ ಆಗಿರಬೇಕು. ಮತ್ತು JPG, PNG, PNJ, GIF, BMP ಆರ್ JPEG ಫಾರ್ಮೆಟ್ನಲ್ಲಿ ಇರಬೇಕು. ಫೋಟೋ ಚೂಸ್ ಮಾಡಿದ ನಂತರ ಕೆಳಗಡೆ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಸೆಲೆಕ್ಟ್ ಪ್ರೊಜೆಕ್ಟ್ ಸಿನಾಪ್ಸಿಸ್ ಲ್ಯಾಂಗ್ವೇಜ್ ಆ್ಯಂಡ್ ಅಪ್ಲೋಡ್ ಪ್ರೊಜೆಕ್ಟ್ ಸಿನಾಪ್ಸಿಸ್. ಮೊದಲು ಸಿನಾಪ್ಸಿಸ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಆ ಸಿನಾಪ್ಸಿಸ್ ಫೈಲ್ ಸೆಲೆಕ್ಟ್ ಮಾಡಿಕೊಂಡು ನಂತರ ಕೆಳಗಡೆ ಅಪ್ಲೋಡ್ ಸಿನಾಪ್ಸಿಸ್ ಮೇಲೆ ಕ್ಲಿಕ್ ಮಾಡಿ. ಈ ಸಿನಾಪ್ಸಿಸ್ ಫೈಲ್ ಕೂಡ 2 MB ಸೈಜ್ಗಿಂತ ಕಡಿಮೆ ಆಗಿರಬೇಕು. ಮತ್ತು ಇದು PDF ಫಾರ್ಮೆಟ್ನಲ್ಲಿ ವರ್ಡ್ ಫಾರ್ಮೆಟ್ನಲ್ಲಿ ಇರಬೇಕು. ನಂತರ ಅಪ್ಲೋಡ್ ಐಡಿಯಾ ಆರ್ ಇನೋವೇಷನ್ ಫೋಟೋ. ಇಲ್ಲಿ ನೋಡಿ, ಇದು ಸ್ಟಾರ್ ಮಾರ್ಕ್ ಇಲ್ಲ, ಹಾಗಾಗಿ ಇದು ಮ್ಯಾಂಡೇಟ್ರಿ ಇಲ್ಲ. ನೀವು ಇದನ್ನು ಅಪ್ಲೋಡ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಐಡಿಯಾ ಆರ್ ಇನೋವೇಷನ್ ಫೋಟೋವನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅದನ್ನು ಅಪ್ಲೋಡ್ ಮಾಡಿ. ಆ ಇನೋವೇಷನ್ ವಿಡಿಯೋ ಅಥವಾ ಆಡಿಯೋ ಇದ್ದರೆ ಅದನ್ನು ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡ್ಬೋದು. ಇದಾದ ನಂತರ ಕೊನೆಗೆ ಕೆಳಗಡೆ ಸೇವ್ ಆ್ಯಂಡ್ ಆ್ಯಡ್ ಅನದರ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಒಂದು, ನೀವಿಲ್ಲಿ ಕಾಳಜಿ ವಹಿಸಬೇಕು, ಸೇವ್ ಮೇಲೆ ಕ್ಲಿಕ್ ಮಾಡಬೇಡಿ. ಯಾಕಪ್ಪ ಅಂತಂದರೆ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ವಿದ್ಯಾರ್ಥಿಯನ್ನು ನೀವು ನಾಮಿನೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸೇವ್ ಆ್ಯಂಡ್ ಆ್ಯಡ್ ಅನದರ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಮತ್ತೊಬ್ಬ ವಿದ್ಯಾರ್ಥಿಯನ್ನು ನಾಮಿನೇಷನ್ ಮಾಡಲಿಕ್ಕೆ ತಮಗೆ ಬೇರೆ ಪೇಜ್ ಓಪನ್ ಆಗುತ್ತೆ. 5 ವಿದ್ಯಾರ್ಥಿಗಳ ನಾಮಿನೇಷನ್ ಮಾಡಿ ಆದ ನಂತರ ಕೊನೆಗೆ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ನಿಮ್ಮ ಶಾಲೆಯಲ್ಲಿರುವಂತಹ ಮ್ಯಾಕ್ಸಿಮಮ್ 5 ಮಕ್ಕಳನ್ನು ನೀವಿಲ್ಲಿ ನಾಮಿನೇಷನ್ ಮಾಡಲು ಅವಕಾಶ ಇದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.